32 ಸ್ಟ್ರಾಂಗ್ ಆಗಿರೋದಕ್ಕೆ ತಪ್ಪಿಸ್ಕೊಂಡೆ, ಇಲ್ಲಾಂದ್ರೆ ಕಷ್ಟ ಆಗಿರೋದು. ಅಣ್ಣ, ಅಲ್ಲಿ ಪೊಲೀಸ್ ಜೀಪ್ ಬಂದು ನಿಂತ್ಕೊಂಡಿದೆ. ಇಲ್ಲ ನೋಡು, ಅವ್ರು ಈ ಕಡೆ ಬಂದ್ರೆ ನಾನು ಓಡೋಗ್ಬಿಡ್ತೀನಿ, ನೀನು ನನ್ನ ಹಿಂದ್ಗಡೆನೆ ಓಡ್ ಬಂದ್ಬಿಡು. ನಾನು ಯಾಕೆ ಓಡ್ಬೇಕು? ಅದು ಸರಿ, ನಿನ್ನೆ ರಾತ್ರಿ ನಾವ್ ಇಬ್ರು ಸೇರಿತಾನೆ ಅವನನ್ನ ಕೊಲೆ ಮಾಡಿದ್ದು. ನಾವು ಕೊಂದ್ವ? ಓ ಬಂದ್ರು. ಹಿಡೀರಿ ಅವನ್ನ. ಏಯ್ ನಿಂತ್ಕೊಳ, ಎಲ್ಲಿ ಓಡೋಗ್ತಾನೆ ನಿಂತ್ಕೊಳ. ಅವನ್ ಯಾಕೆ ಓಡೋಗ್ತಾ ಇದ್ದಾನೆ ಗೊತ್ತಿಲ್ಲ ಸರ್. ಎಲ್ಲ ಓಡೋಗ್ತಾನೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ನಾವೇ ಸ್ಟೇಷನ್ ನೇರವಾಗಿ ಬಂದು ಕಂಪ್ಲೇಂಟ್ ಕೊಡೋಣ ಅಂತಿದ್ವಿ. ಅರೆ ನಮ್ ಗಂಗಾಧರ್, ನೀವ್ ಯಾವಾಗ ಬಂದ್ರಿ? ಓ, ಮಗಳು ಯೋಗಕ್ಷೇಮ ವಿಚಾರಿಸೋಣ ಅಂತ ಬಂದ್ರ? ಸರಿ, ನಿಮ್ ಮಗಳಲ್ಲಿ ನಾವು ಇನ್ನೊಂದ್ಸಲ ಭೇಟಿ ಆಗೋದು ಇದೆ. ಏನಪ್ಪ ಗಂಗಾಧರ, ನಿನ್ನ ಮಗನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ, ಅದೇನೋ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೆ. ನಿನ್ನೆ ರಾತ್ರಿ ಇಲ್ಲಿ ಕಳ್ಳತನ ಆಗಿದೆ. ಏ ಮಾರ, ಕಂಪ್ಲೇಂಟ್ ಬರ್ಕೋ. ಏನೋ ಸಿಕ್ಕಿದ್ನ ತಪ್ಪಿಸ್ಕೊಂಡು ನೋಡ್ಬಿಟ್ಟ ಸರ್. ಅವನ್ ಬರ್ತಾನೆ ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗ್ತಾನೆ. ಏನ ಮೊದ್ಲು ಇವನ ತಕೊಳ್ರ ಸರ್? ನಾನ್ ಏನ್ ತಪ್ಪಾಡ್ದೆ? ಅದನ್ನೆಲ್ಲ ಸ್ಟೇಷನ್ ಅಲ್ಲಿ ಹೇಳ್ತೀನಿ. ಹತ್ತ ನೀನು ಸರ್. ಏನ್ ಸರ್ ಮಾಡ್ತಾ ಇದೀರ ನೀವು? ಸತ್ತೋನ ಏನೋ ಮುಖ ನೋಡ್ತೀಯ? ಹತ್ತೋ ಗಾಡಿ ಅಣ್ಣ, ಹತ್ತೋ. ಹತ್ರಿ ಒಳಗಡೆ ಹತ್ತು. ಹತ್ತೋ ಒಳಗೆ. ನೀನ್ ಇಲ್ಲೇ ಇರಮ್ಮ, ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ನನಗ್ ಗೊತ್ತಿರೋ ಹಾಗೆ ಯಾರು ಆತರ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತ. ಒಂದ್ ವೇಳೆ DSP ಗೆ ಆಂಟಿ ಸ್ಕ್ವಾಡ್ ಕನೆಕ್ಷನ್ ಇರೋದ್ರಿಂದ ಹಾಗ್ ಮಾಡಿರ್ಬೋದು. ನೀವೊಂದ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ. ಆ ಶೇಖರ್ನ ನೀವು ಅಳಿಯ ಅಂತ ಹೇಳಿದ್ರಿ ಅಲ್ವಾ? ಹೌದು. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 9 ವರ್ಷ ಆಯ್ತು. ಯಾಕೆ ಸರ್? ಅವ್ರೇನಾದ್ರೂ ಕ್ರಿಮಿನಲ್ ಕೇಸ್ಗೆ ಸಂಬಂಧಪಟ್ಟಿದಾರ? ಅದೆಲ್ಲ ಇಲ್ಲ ಸರ್. ನಮ್ಮ ಮಣಿಮಯ್ಯ ಆ ರೀತಿ ಕೆಲ್ಸಗಳಿಗೆ ಯಾವುದಕ್ಕೂ ಹೋಗೋದಿಲ್ಲ ಸರ್. ಸರಿ, ನಾ ವಿಚಾರಿಸ್ತೀನಿ.